ಹಾಯ್ ಎಲ್ಲರಿಗೂ ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ನನ್ನ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಹಾಗಾದರೆ ಇವಾಗ ವೀಡಿಯೋಗೆ ಹೋಗೋಣ ಇವತ್ತಿನ ವೀಡಿಯೋದಲ್ಲಿ ನಾನು ರಿಂಗ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಬೇಬಿ ಕಿಚನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆಲ್ಲ ಹೇಳ್ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ದಾರನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಈಗ ಇಲ್ಲಿ ನಾನು ಐವತ್ತೈದು ಎಳೆ ದಾರಾನ ತಗೋತಾ ಇದ್ದೀನಿ ಯಾಕಂದರೆ ರಿಂಗ್ ಬೀಡ್ಸ್ ಇರುತ್ತಲ್ಲ ಅದರ ಹೋಲ್ ಸ್ವಲ್ಪ ಚಿಕ್ಕದಾಗೆ ಇರುತ್ತೆ ಸೊ ಅದರಿಂದ ಐವತ್ತು ಇಲ್ಲ ಐವತ್ತೇಳೆ ದಾರಾನ ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅರವತ್ತು ಅರವತ್ತೈದು ಈ ಥರ ತೊಗೊಂಡ್ರೆ ಬೀಡ್ಸ್ ಒಳಗಡೆ ನಮ್ಮ ಥ್ರೆಡ್ ಏನಿರುತ್ತಲ್ಲ ಅದು ಪಾಸ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಐವತ್ತೈದು ಎಳೆನ ದಾರ ತಗೊಂಡು ಅದನ್ನು ಹೇರ್ ಸ್ಟ್ರೈಟ್ನರಿಂದ ಸ್ಟ್ರೈಟ್ ಮಾಡಿಕೊಂಡು ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಅದನ್ನೆಲ್ಲ ಹೇರ್ ಸ್ಟ್ರೈಟ್ನರಿಂದ ಸ್ಟ್ರೈಟ್ ಮಾಡಿ ಈ ರೀತಿ ತಗೋಬೇಕಾಗುತ್ತೆ ನಾವು ಮತ್ತು ಅಲ್ಲಿ ನಾವು ಚಿಕ್ಕ ಹೋ ಸೂಜಿಗೆ ಝರಿತ್ರೆಡ್ನ ಎರಡೆಳೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ನೋಡಿ ಈ ಥರ ರಿಂಗ್ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫಸ್ಟು ನಾವು ರಿಂಗ್ ಬೀಡ್ಸ್ನ ತೊಗೊಂಡು ನಾವೇನು ನೀಡಲ್ ತಗೋ ನೀಡಲ್ಗೆ ದಾರ ಹಾಕಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಈ ರೀತಿ ಫಸ್ಟ್ ಪೋಣಿಸ್ಕೋಬೇಕಾಗತ್ತೆ ನಾವು ಅದಾದಮೇಲೆ ನೋಡಿ ಈ ರೀತಿ ಸೀರೆಯನ್ನು ತಗೊಂಡು ಮೇಲೆಯಿಂದ ಸೀರೆ ಮೇಲುಗಡೆಯಿಂದ ನಾವು ನೀಡಲಲ್ಲಿ ಈ ರೀತಿ ಚುಚ್ಕೋಬೇಕಾಗತ್ತೆ ಚುಚ್ಚಿ ಕೆಳಗಡೆ ಸೈಡಿಂದ ನಾವು ಈ ರೀತಿ ನೀಡಲನ್ನ ಎಳ್ಕೊಂಡಾಗ ದಾರ ನೋಡಿ ಈ ರೀತಿಯಾಗಿ ಬರ್ತಾ ಇರುತ್ತೆ ಆಮೇಲೆ ನಮಗೆ ಎಷ್ಟು ಲೆಂತ್ ಬೇಕು ನೋಡಿ ದಾರನ ನಾವು ಬಿಟ್ಕೋಬೇಕು ನೋಡಿ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿ ದಾರಾನ ಬಿಟ್ಕೊಂಡು ಅಲ್ಲಿಗೆ ಮಾಮೂಲಿ ನಾವು ಜರಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಅದರಲ್ಲಿ ನಾಟ ಹಾಕ್ಕೋಬೇಕು ಅದು ನಾಟ್ ಹಾಕೋಬೇಕಾದ್ರೆ ನೋಡಿ ಕುಚ್ಚು ಮಧ್ಯದಿಂದ ಈ ರೀತಿ ಮೇಲೆ ತಂದು ಕೆಳಗಡೆ ನಾವು ನಾಟ ಹಾಕಿಟ್ಕೊಂಡಿರ್ತೀವಲ್ಲ ಅದು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಈ ರೀತಿ ಕೈಯಲ್ಲಿ ಜೋಡಿಸ್ಕೊಂಡು ಗಂಟುಗಳನ್ನ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ಯಾವಾಗಲೂ ಅಷ್ಟೇ ಯಾವುದೇ ಕುಚ್ಚು ಪ್ರಿಪೇರ್ ಮಾಡ್ಕೋಬೇಕು ಅಂತ ಅಂದ್ರೂ ನಾಲ್ಕು ಸರಿ ಇಲ್ಲ ನಾಲ್ಕಕ್ಕಿಂತ ಜಾಸ್ತಿನೇ ನಾಟ್ಗಳನ್ನ ಹಾಕ್ಕೊತೀನಿ ಯಾಕಂದರೆ ನಾವು ಹಾಕೋ ಅಂಥ ಕುಚ್ಚುಗಳು ಟೈಟಾಗಿ ಸೆಕ್ಯೂರಾಗಿರಬೇಕು ಅಂತಂದರೆ ಆ ರೀತಿ ನಾವು ಗಂಟುಗಳನ್ನ ಹಾಕ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡಿ ನಾಲ್ಕು ಸರಿ ಆದಮೇಲೆ ನಾನು ಕುಚ್ಚನ್ನು ಈ ರೀತಿ ಟರ್ನ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ನಾವೇನು ಆ ಗಂಟುಗಳನ್ನ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ನೀಡನ್ನ ಈ ರೀತಿ ಆಚೆ ತಗೋಬೇಕು ನೋಡಿ ಈ ರೀತಿ ಆಚೆ ಮೇಲೆ ಕರೆಕ್ಟಾಗಿ ನೋಡಿ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಒಂದು ಟ್ರಿಮ್ಮರಿಂದ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಆ ಥರ ಕಟ್ ಮಾಡಿದ್ದಾದಮೇಲೆ ಕುಚ್ಚು ಈ ಥರ ಕಾಣಿಸ್ತಾ ಇರುತ್ತೆ ನೀಟಾಗಿ ಅದಾದಮೇಲೆ ನೋಡಿ ನಾನು ಝರಿತ್ರೆ ಏನು ತೊಗೊಂಡಿರ್ತೀವಲ್ಲ ಅದಕ್ಕೆ ಈ ರೀತಿ ಗಂಟು ಹಾಕಿ ರೆಡಿ ಇಟ್ಕೊಂಡಿರಬೇಕು ಮತ್ತು ಇನ್ನೊಂದು ಕುಚ್ಚು ಹಾಕೋಬೇಕಾದ್ರೆ ನಮ್ಗೆ ಅದು ಬೇಕಲ್ವಾ ಸೊ ಅದಕ್ಕೋಸ್ಕರ ಈಗ ನಾನು ಇನ್ನೊಂದು ಕುಚ್ಚನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಹಾಗೇ ನಾವು ಒಂದು ಕುಚ್ಚಾದಮೇಲೆ ಇನ್ನೊಂದು ಕುಚ್ಚನ್ನು ಹಾಕೋಬೇಕಲ್ವಾ ಆವಾಗ ನಮ್ಮ ಎಬ್ಬೆಟ್ಟಿನ ಬೆರಳಿಂದ ಈ ರೀತಿ ಲೆಂಥನ್ನು ಲೆಂತ್ ಅಥವಾ ಅಗಲನ ಅಳತೆ ಮಾಡ್ಕೋಬೇಕು ನಾವು ಹಾಗೆ ಅಳತೆ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಎಲ್ಲ ಕುಚ್ಚುಗಳು ಒಂದೇ ಲೆವೆಲಲ್ಲಿ ಬರ್ತಾ ಹೋಗುತ್ತೆ ಈಗ ನೋಡಿ ನಾನು ಎರಡನೇ ಕುಚ್ಚನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ರಿಂಗ್ ಬೀಡ್ಸ್ನ ಉಪಯೋಗಿಸ್ಕೊಂಡಿರ್ಬೋದು ಅಥವಾ ನಾವು ಯಾವುದೇ ಬೀಡ್ನ ಉಪಯೋಗಿಸ್ಕೊಂಡು ಕುಚ್ಗಳನ್ನ ಹಾಕೊಳ್ಳೋದು ಅಥವಾ ಬೇಬಿ ಕುಚನ್ನ ಹಾಕೊಳ್ಳೋದು ತುಂಬಾ ಈಸಿಯಾಗಿ ಹಾಕೋಬೋದು ನಾವು ಸ್ವಲ್ಪ ಪೇಷನ್ಸಿಂದ ವೀಡಿಯೋನ ಕರೆಕ್ಟಾಗಿ ಸ್ಕಿಪ್ ಮಾಡದೇ ಇರೋ ಅಬ್ಸರ್ವ್ ಮಾಡಬೇಕಷ್ಟೇ ಯಾವ ರೀತಿ ಹಾಕೋತಾ ಇದ್ದಾರೆ ಏನು ಅಂತ ಈಸಿಯಾಗಿ ನಾವು ಕೂಡ ಅದನ್ನು ಮನೆಯಲ್ಲಿ ಹಾಕೋಬೋದು ಈಗ ನೋಡಿ ನಾನು ಕುಚ್ ಪಕ್ಕದಿಂದ ಈ ರೀತಿ ನೀಡಲ್ಲ ತಗೊಂಬಂದು ಗಂಟುಗಳನ್ನ ಹಾಕೋತಾ ಇದ್ದೀನಿ ಇದು ಅಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಕು ಈ ರೀತಿ ಕುಚ್ಚು ಪಕ್ಕದಲ್ಲಿ ನೀಡಲ್ ತಗೊಬೇಕಾದ್ರೆ ನಮಗೆ ಈ ಕಡೆ ಸೈಡಲ್ಲಿ ಒಂದು ರೌಂಡಾಗಿ ಒಂದು ಫಾರ್ಮ್ ಆಗಿರುತ್ತೆ ಶೇಪು ಆ ಶೇಪ್ ಒಳಗಡೆಯಿಂದ ನೀಡಲ್ನ ಆಚೆ ತೊಗೊಂಡು ಬಂದರೆ ನಾವೇನು ಹೂವು ಕಟ್ಟಬೇಕಾದ್ರೆ ನಾಟ್ ಹಾಕೋತೀವಲ್ಲ ಅದೇ ಥರ ಒಂದು ನಾಟ್ ನಾಟ್ ಬರುತ್ತೆ ಸೊ ನಾಲ್ಕು ಹಾಕೊಂಡ್ರೆ ಆ ನಾಟ್ಗಳು ಕಂಪ್ಲೀಟ್ ಆಗುತ್ತೆ ಈಗ ನಾ ಆ ಕುಚ್ಚು ಎಷ್ಟು ಲೆಂತ್ಗೆ ಮೊದಲನೇ ಕುಚ್ಚು ನಾವು ಎಷ್ಟು ಲೆಂತ್ಗೆ ನಾವು ಕಟ್ ಮಾಡ್ಕೊಂಡಿರ್ತೀವೋ ಅದೇ ಲೆಂತಲ್ಲಿ ಇನ್ನು ಹಾಕೋ ಪ್ರತಿಯೊಂದು ಕುಚ್ಚುಗಳ್ನ ನಾವು ಹಾಕೊತಾ ಹೋಗಬೇಕು ಇನ್ ಕೇಸ್ ಏನಾದರೂ ಸ್ವಲ್ಪ ಉದ್ದ ತುಂಡ ಆದರೆ ಈ ರೀತಿ ಟ್ರಿಮ್ಮರ್ನ ತೊಗೊಂಡು ಮತ್ತೆ ಅದನ್ನು ಟ್ರಿಮ್ ಮಾಡಿಕೊಂಡು ಒಂದೇ ಲೆವೆಲಿಗೆ ಮಾಡಿಕೊಂಡ್ರೆ ನೋಡಿ ಈಗ ಕುಚ್ಚು ರೆಡಿ ಆಗಿರುತ್ತೆ ಈಗ ಕೊನೆಯದಾಗಿ ನಾನು ಇನ್ನೊಂದು ಹೇಳ್ಕೊಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಯಾವುದೇ ಬೇಬಿ ಕುಚ್ಚನ್ನ ಹಾಕೋಬೇಕಾದ್ರೂ ಡಬಲ್ ಕಲರ್ನ ಯೂಸ್ ಮಾಡ್ಕೊಳ್ಳಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅವಾಗ ಒಂದೇ ಕಲರ್ ದಾರನ ಉಪಯೋಗಿಸ್ಕೊಂಡು ಕುಚ್ಚು ಹಾಕೋದ್ರಿಂದ ಕುಚ್ಗಳು ಹಾಕಿರ್ತೀವಲ್ಲ ಅದು ಸ್ವಲ್ಪ ಡಲ್ಲಾಗೆ ಕಾಣಿಸುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಆದಷ್ಟು ಡಬಲ್ ಕಲರ್ನ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಕೂಡ ಇಲ್ಲಿ ಪರ್ಪಲ್ ಕಲರ್ನ ಯೂಸ್ ಮಾಡಿಕೊಂಡು ಇನ್ನೊಂದು ಕಲರ್ ಥ್ರೆಡ್ನ ಹಾಕೋತಾ ಇದ್ದೀನಿ ಅದು ಕೂಡ ಅಷ್ಟೇ ನಾವು ಮಾಮೂಲಿಯಾಗಿ ಬೇರೆ ಕುಚ್ಚುಗಳನ್ನೆಲ್ಲ ಹೇಗೆ ಹಾಕೊಂಡಿರ್ತೀವೋ ಅಷ್ಟೇ ಲೆಂತಲ್ಲಿ ಅದೇ ಥರನೇ ಹಾಕ್ಕೊಂಡು ಹೋಗಬೇಕಾಗುತ್ತೆ ನೋಡಿ ಈ ರೀತಿ ಕುಚ್ಚು ಮಧ್ಯದಲ್ಲಿ ನಾವು ದಾರನ ಈ ರೀತಿ ಮೇಲೆ ತೊಗೋಬೇಕು ಆನಂತರ ಪಕ್ಕದಲ್ಲಿ ನೀಳನ್ನ ತೊಗೊಂಡು ಬಂದು ಈ ರೀತಿ ಒಂದು ನಾಟ್ಗಳನ್ನ ಹಾಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಸರ್ವೇ ಜನ ಸುಖಿನೋ ಭವಂತು